ನಮಸ್ತೆ ವೀಕ್ಷಕರೇ, ಧರಣಿ ಗಜ್ಜೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗಾಯತ್ರಿ ರಾಜ್. ಸುದ್ದಿ ನಂಜನಗೂಡು. ನಂಜುಂಡನ ಹುಂಡಿ ಎಣಿಕೆ 1.81 ಕೋಟಿ ರು ಸಂಗ್ರಹ. ಮುಂದುವರೆದ ನಿಷೇಧಿತ ನೋಟುಗಳ ಕಾಣಿಕೆ. ದಕ್ಷಿಣ ಕಾಶಿ ನಂಜುಂಡಿನ ಶ್ರೀ ನಂಜುಂಡೇಶ್ವರ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯಕ್ರಮ ನಡೆದಿದೆ. 24 ಹುಂಡಿಗಳ ಎಣಿಕೆಯಲ್ಲಿ 1,81,64,208 ರೂಪಾಯಿಗಳು ಸಂಗ್ರಹವಾಗಿದ್ದು, 1 ತಿಂಗಳ ಅವಧಿಯ ಸಂಗ್ರಹ 1,81,00,000 ದಾಟಿದೆ. ಹುಂಡಿ ಎಣಿಕೆ ಕಾರ್ಯದಲ್ಲಿ ಈ ಬಾರಿಯೂ ನಿಷೇಧಿತ ನೋಟುಗಳು ಕಾಣಿಕೆ ಮುಂದುವರೆದಿದೆ. 500 ಮತ್ತು 1,000 ಮುಖ ಬೆಲೆ ನಿಷೇಧಿತ ನೋಟುಗಳು ಪತ್ತೆಯಾಗಿವೆ. ಹುಂಡಿ ಎಣಿಕೆ ವೇಳೆ 40,500 ಮೌಲ್ಯದ ನಿಷೇಧಿತ ನೋಟುಗಳು ಪತ್ತೆಯಾಗಿದೆ. 85 ಗ್ರಾಂ ಚಿನ್ನ ಹಾಗೂ 3 ಕೆಜಿ 750 ಗ್ರಾಂ ಬೆಳ್ಳಿ ಸಂಗ್ರಹವಾಗಿದ್ದು, 46 ವಿದೇಶಿ ಕರೆನ್ಸಿ ನಂಜುಂಡನಿಗೆ ಕಾಣಿಕೆಯಾಗಿ ಬಂದಿದೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸುಮಾರು 50 ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾಗವಹಿಸಿದರು. ವರದಿಗಾರರು ಕುಮಾರ್ ನಂಜನಗೂಡು. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ.